ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಕ್ಷತ್ರ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಎಪಿಸೋಡಲ್ಲಿ ನಾನು ನಿಮಗೆ ನಕ್ಷತ್ರ ನಮ್ಮ ಹಳ್ಳಿಯಲ್ಲಿ ಹೇಗೆಲ್ಲ ಮಕ್ಕಳ ಜೊತೆ ಎಂಜಾಯ್ ಮಾಡಿದ್ಲು ಅಂತ ತೋರಿಸ್ತೀನಿ. ಹಾಗೆ ನಮ್ಮ ಅಕ್ಕನ ಮಗನ ಬರ್ಡೇ ಹೇಗೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ. ನಕ್ಷತ್ರ ಇದೇ ಫಸ್ಟ್ ಟೈಮ್ ಈ ರೀತಿ ಮಣ್ಣಲ್ಲಿ ಆಟಾಡಿದ್ದು. ಅವಳಿಗೆ ಮಣ್ಣಲ್ಲಿ ಆಟಾಡಿ ತುಂಬ ಖುಷಿಯಾಯಿತು. ಸೊ ನಾನು ಅದಕ್ಕೆ ಅವಳು ಎಂಜಾಯ್ ಮಾಡಲಿ ಅಂತ ಸ್ವಲ್ಪ ಟೈಮ್ ಬಿಟ್ಟಿದ್ದೆ ಈ ರೀತಿ ಆಟಾಡೋದಕ್ಕೆ. ಇವರೆಲ್ಲ ನಮ್ಮ ಅಣ್ಣನ ಮಕ್ಕಳು. ನಕ್ಷತ್ರ ಊರಿಗೋದ್ರೆ ಇವ್ರಿಗೆಲ್ಲ ಖುಷಿ. ಬಂದು ಚೆನ್ನಾಗಿ ಆಟಾಡಿಸ್ತಾರೆ ನಕ್ಷತ್ರನ. ನಕ್ಷತ್ರಗೂ ಇವ್ರನ್ನೆಲ್ಲ ಕಂಡ್ರೆ ತುಂಬ ಇಷ್ಟ. ಚೆನ್ನಾಗಿ ಎಂಜಾಯ್ ಮಾಡ್ತಾಳೆ ಅವ್ರ ಜೊತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟಾಡ್ತಾ ಇದ್ದಾಳೆ ಅವ್ರ ಜೊತೆ ಎಲ್ಲ. ಬೆಳಗ್ಗೆ ಎಲ್ಲ ಮಕ್ಕಳ ಜೊತೆ ಈ ರೀತಿ ಚೆನ್ನಾಗಿ ಆಟಾಡಿದ್ಲು. ಸಂಜೆ ನಮ್ಮ ಅಕ್ಕನ ಮಗನ ಬರ್ಡೇ ಇತ್ತು. ಅವರು ಬ್ಯಾಂಗ್ಳೂರಲ್ಲೇ ಇರೋದು. ನಾವೆಲ್ಲ ಊರಲ್ಲಿದ್ದಿದ್ದರಿಂದ ಹಳ್ಳಿಯಲ್ಲೇ ಸೆಲೆಬ್ರೇಟ್ ಮಾಡಬೇಕು ಅಂತ ಊರಲ್ಲಿ ಚೆನ್ನಾಗಿ ಎಲ್ಲ ಒಂದು ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಏನು ಸಿಗುತ್ತೋ ಹಳ್ಳಿಯಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಚೆನ್ನಾಗಿ ಡೆಕೋರೇಷನ್ ಮಾಡಿ ಅವ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಈಗ ನೀವು ನೋಡ್ತಾ ಇರೋದು ನಮ್ಮ ದೊಡ್ಡಪ್ಪ ಊರಲ್ಲಿ ಟ್ಯೂಷನ್ ನಡೆಸ್ತಾರೆ ಹಳ್ಳಿ ಮಕ್ಕಳಿಗೆಲ್ಲ. ಅವರು ಕೂಡ ರಿಟೈರ್ಡ್ ಆಫೀಸರ್, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡಿದರು. ಇವಾಗ ಮಕ್ಕಳಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹಳ್ಳಿಯಲ್ಲಿ ಟ್ಯೂಷನ್ ನಡೆಸ್ತಾ ಇದ್ದಾರೆ. ನಕ್ಷತ್ರ ಈ ರೀತಿ ರೆಡಿ ಆಗಿಲ್ಲೋ ಅವ್ರ ಅಣ್ಣನ ಬರ್ಡೇಗೆ. ಅವಳಿಗೆ ಅವ್ರ ಅಣ್ಣಂದಿರಂದರೆ ತುಂಬ ಇಷ್ಟ. ಅವ್ರಿಗೂ ಅಷ್ಟೇ ಇವಳಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ಚೆನ್ನಾಗಿ ರೆಡಿಯಾಗಿ ಗೊಂಬೆ ಥರ ಎಲ್ಲ ಮನೆಯಲ್ಲೆಲ್ಲ ಆಟ ಆಡ್ಕೊಂಡಿದ್ಲು. ಅವಳಿಗೂ ಕೇಕ್ ಕಟ್ ಮಾಡೋದಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ನಾನು ಆ್ಯನಿವರ್ಸರಿ ವ್ಲಾಗ್ ಅಪ್ಡೇಟ್ ಮಾಡಿದ್ದೆ, ಅದರಲ್ಲಿ ನೋಡಿ ಮಿಸ್ ಮಾಡಿದ್ರೆ ಆ ಎಪಿಸೋಡ್ನ. ಈ ರೀತಿ ಡ್ರಾಮಾ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಹುಡುಗರ ಕೈಲಿ. ಈ ತಿಂಗಳು 27ನೇ ತಾರೀಕು ನಾಟಕನ ಇಟ್ಕೊಂಡಿದ್ದಾರೆ ಹಳ್ಳಿಯಲ್ಲೇ. ಸೊ ಅದಕ್ಕೆ ಈ ರೀತಿ ಪ್ರಿಪ್ರೇಷನ್ಸ್ ನಡೀತಾ ಇತ್ತು. ಅದಾದಮೇಲೆ ಈ ರೀತಿ ಒಂದು ಕೇಕ್ನ ಊರಲ್ಲೇ ಆರ್ಡರ್ ಮಾಡಿದ್ವಿ. ಆಮೇಲೆ ಕೇಕ್ ಕಟ್ ಮಾಡಿ ಎಲ್ಲ ಟ್ಯೂಷನ್ಸ್ ಹುಡುಗರ ಜೊತೆ ಮತ್ತು ಅಣ್ಣಂದಿರ ಮಕ್ಕಳು ಅಕ್ಕಂದಿರ ಮಕ್ಕಳು ಎಲ್ಲರೂ ಇದ್ದರು. ಮತ್ತು ನಾವು ಒಂದು ಸ್ವಲ್ಪ ರಿಲೇಟಿವ್ಸ್ ಎಲ್ಲ ಸೇರಿದ್ವಿ. ಎಲ್ಲರೂ ಸೇರಿ ಡಿಂಪು ಬರ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೋಡಿ ಎಲ್ಲ ಟ್ಯೂಷನ್ ಹುಡುಗರೂ ಇದ್ದರು, ಎಲ್ಲರೂ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ. ಲಾಸ್ಟಲ್ಲಿ ಈ ರೀತಿ ಮಕ್ಕಳ ಜೊತೆ ನಾವು ಕೂಡ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ.
ಬರ್ಡೇ ಸ್ಪೆಷಲ್ ಅಂತ ಚಿಕನ್ ಮಂಚೂರಿಯನ್ ಮಾಡಿದ್ವಿ. ಚಿಕನ್ ಮಂಚೂರಿಯನ್ ರೆಸಿಪಿನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಚೆಕ್ ಮಾಡ್ಬೋದು ಇದನ್ನು ಯಾವ ರೀತಿ ಮಾಡೋದು ಅಂತ. ಸೊ ನೋಡಿದ್ರಲ್ಲ, ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ಎಪಿಸೋಡೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಅಪ್ಡೇಟ್ ಮಿಸ್ ಆಗಬಾರ್ದು ಅಂದರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.